ಓಂ ಶಾಂತಿ. ಮುರುಳಿಯ ದಿನಾಂಕ 7/11/2021. ಪ್ರಾತಃ ಮುರುಳಿ. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರುಳಿ 19/11/1989. ತಂದೆ ತಿಳಿಸ್ತಾರೆ, ತನು ಮನ ಧನ ಮತ್ತು ಜನರ ಭಾಗ್ಯ. ಇಂದು ಸತ್ಯ ಸಾಹೇಬ ತನ್ನ ಸಾಹೇಬ್ಜಾದಿಯರನ್ನು ನೋಡುತ್ತಿದ್ದಾರೆ. ತಂದೆಗೆ ಹೇಳುವುದೇ ಸತ್ಯ ಎಂದು. ಆದ್ದರಿಂದ ಬಾಪ್ದಾದಾರವರ ಮೂಲಕ ಸ್ಥಾಪನೆ ಮಾಡುವ ಯುಗದ ಹೆಸರು ಕೂಡ ಸತ್ಯಯುಗವಾಗಿದೆ. ತಂದೆಯ ಮಹಿಮೆಯೂ ಸಹ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಎಂದು ಹೇಳಲಾಗುವುದು. ಸತ್ಯತೆಯ ಮಹಿಮೆ ಸದಾ ಶ್ರೇಷ್ಠವಾಗಿಯೇ ಇರುವುದು. ಸತ್ಯ ತಂದೆಯ ಮೂಲಕ ತಾವೆಲ್ಲರೂ ಸತ್ಯನಾರಾಯಣರಾಗಲು ಸತ್ಯ ಕಥೆಯನ್ನು ಕೇಳುತ್ತಿದ್ದೀರಾ. ಇಂತಹ ಸತ್ಯ ಸಾಹೇಬ ತನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ. ಎಷ್ಟೋ ಮಕ್ಕಳು ಸತ್ಯ ಸಾಹೇಬನನ್ನು ರಾಜಿ ಮಾಡಿಕೊಂಡಿದ್ದಾರೆಂದು. ಸತ್ಯ ಸಾಹೇಬನ ಎಲ್ಲದಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ, ಅವರು ದಾತ, ವಿದಾತ, ವರದಾತ ಆಗಿದ್ದಾರೆ. ರಾಜಿಯಾಗಿರುವ ಮಕ್ಕಳ ಗುರುತಾಗಿದೆ ಸದಾ ದಾತ ರಾಜಿ. ಆದ್ದರಿಂದ ಅಂತಹ ಆತ್ಮರು ಸದಾ ತಮ್ಮನ್ನು ತಾವು ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಎಲ್ಲ ಖಜಾನೆಗಳಿಂದ ಭರ್ಪೂರ್ ಅನುಭವ ಮಾಡುತ್ತಾರೆ. ಎಂದಿಗೂ ಸಹ ತಮ್ಮನ್ನು ತಾವು ಖಜಾನೆಗಳಿಂದ ಖಾಲಿಯಾಗಿದ್ದೇವೆಂದು ತಿಳಿಯುವುದಿಲ್ಲ. ಯಾವುದೇ ಗುಣ, ಶಕ್ತಿ, ಜ್ಞಾನದ ಗುಹ್ಯ ರಹಸ್ಯದಿಂದ ವಂಚಿತರಾಗಿರುವುದಿಲ್ಲ. ಗುಣಗಳು ಮತ್ತು ಶಕ್ತಿಗಳ ಪರ್ಸೆಂಟೇಜ್ ಆಗಬಹುದು, ಆದರೆ ಕೆಲವು ಗುಣಗಳು ಅಥವಾ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಗುಣ ಇಂತಹ ಆತ್ಮನಲ್ಲಿ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಹೇಗೆ ಸಮಯ ಪ್ರಮಾಣವಾಗಿ ಕೆಲವು ಮಕ್ಕಳು ಹೇಳುತ್ತಾರೆ, ನನ್ನಲ್ಲಿ ಎಲ್ಲ ಶಕ್ತಿಗಳಿವೆ, ಆದರೆ ಈ ಶಕ್ತಿ, ಈ ಗುಣ ಇಲ್ಲ ಎಂದು ಅಂದಾಗ ಇಲ್ಲ ಎಂಬ ಶಬ್ದ ನಿಷೇಧವಾಗುವುದು. ಇಂತಹ ದಾತನ ಮಕ್ಕಳು ಸದಾ ಧನವಂತರಾಗಿರುತ್ತಾರೆ, ಅಂದರೆ ಅರ್ಥ ಭರ್ಪೂರ್ ಅಥವಾ ಸಂಪನ್ನರಾಗಿರುತ್ತಾರೆ. ಎರಡನೆಯ ಮಹಿಮೆಯಾಗಿದೆ ಭಾಗ್ಯವಿದಾತ. ಅಂದಾಗ ಭಾಗ್ಯವಿದಾತ ಸಾಹೇಬನ ರಾಜಿ ಮಾಡುವ ಗುರುತಾಗಿದೆ. ಅಂತಹ ಮಾಸ್ಟರ್ ಭಾಗ್ಯವಿದಾತನ ಮಕ್ಕಳ ಮಸ್ತಕದಲ್ಲಿ ಸದಾ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುತ್ತದೆ. ಅಂದರೆ ಅರ್ಥ ಅವರ ಮುಖ ಮತ್ತು ನಡತೆಯಿಂದ ಸದಾ ಆತ್ಮೀಕ ಹೊಳಪು ಕಂಡುಬರುವುದು. ಮುಖದಿಂದ ಸದಾ ರಾಜಿಯಾಗಿರುವಂತಹ ಫೀಚರ್ಸ್ ಕಂಡುಬರುವುದು. ನಡತೆಯಿಂದ ಸದಾ ಆತ್ಮೀಕ ನಡತೆ, ಆತ್ಮೀಯತೆಯ ಹೊಳಪು ಅನುಭವವಾಗುವುದು. ಇದಕ್ಕೆ ಹೇಳಲಾಗುವುದು ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರ ಎಂದು. ಪ್ರತಿ ಮಾತಿನಲ್ಲಿ ತನು ಮನ ಧನ ಜನ ನಾಲ್ಕು ರೂಪಗಳಿಂದ ತಮ್ಮ ಭಾಗ್ಯದ ಅನುಭವ ಮಾಡುತ್ತಾರೆ. ಈ ರೀತಿಯೆಲ್ಲ ಇದಕ್ಕಿಂತಲೂ ಬೇರೆ ಯಾವುದೋ ಒಂದು ಭಾಗ್ಯದ ಪ್ರಾಪ್ತಿಯ ಕಡಿಮೆ ಅನುಭವ ಮಾಡುತ್ತಾರೆಂದಲ್ಲ. ನನ್ನ ಭಾಗ್ಯದಲ್ಲಿ ಮೂರು ಮಾತುಗಳು ಸರಿಯಾಗಿವೆ, ಬಾಕಿ ಒಂದು ಮಾತಿನ ಕಡಿಮೆ ಇದೆ, ಈ ರೀತಿ ಅಲ್ಲ. ತನುವಿನ ಭಾಗ್ಯ, ತನುವಿನ ಲೆಕ್ಕಾಚಾರ ಕೆಲವೊಮ್ಮೆ ಪ್ರಾಪ್ತಿ ಮತ್ತು ಪುರುಷಾರ್ಥದ ಮಾರ್ಗದಲ್ಲಿ ವಿಘ್ನ ರೂಪವಾಗಿ ಅನುಭವವಾಗುವುದಿಲ್ಲ. ತನು ಎಂದಿಗೂ ಸಹ ಸೇವೆಯಿಂದ ವಂಚಿತ ಆಗುವುದಿಲ್ಲ. ಸೇವೆಯಿಂದ ವಂಚಿತರಾಗಲಿಕ್ಕೆ ಶರೀರ ಬಿಡುವುದಿಲ್ಲ. ಕರ್ಮಭೋಗದ ಸಮಯದಲ್ಲಿಯೂ ಕೂಡ ಅಂತಹ ಭಾಗ್ಯವಂತರು ಒಂದಲ್ಲ ಒಂದು ಪ್ರಕಾರದಿಂದ ಸೇವೆಗೆ ನಿಮಿತ್ತರಾಗುತ್ತಾರೆ. ಕರ್ಮಭೋಗವನ್ನು ನಡೆಸುತ್ತಿರುತ್ತಾರೆ, ಆದರೆ ಕರ್ಮಭೋಗಕ್ಕೆ ವಶರಾಗಿ ಕಿರುಚುವುದಿಲ್ಲ. ಕಿರುಚುವುದು, ಅಳುವುದು, ಕಿರುಚಾಡುವುದು ಅಂದರೆ ಅರ್ಥ ಕರ್ಮಭೋಗದವನ್ನು ಬಾರಿ ಬಾರಿಗೂ ವರ್ಣನೆ ಮಾಡುವುದು,
ಅಥವಾ ಬಾರಿ ಬಾರಿಗೂ ಕರ್ಮ ಭೋಗದ ಕಡೆ ತಮ್ಮ ಬುದ್ಧಿ ಮತ್ತು ಸಮಯವನ್ನು ತೊಡಗಿಸುವುದು, ಚಿಕ್ಕ ಮಾತನ್ನು ದೊಡ್ಡದಾಗಿ ವಿಸ್ತಾರ ಮಾಡುವುದು, ಇದಕ್ಕೆ ಹೇಳಲಾಗುವುದು ಅಳುವುದು ಅಥವಾ ಕಿರುಚುವುದು, ಮತ್ತು ದೊಡ್ಡ ಮಾತನ್ನು ಜ್ಞಾನದ ಸಾರದಿಂದ ಸಮಾಪ್ತಿ ಮಾಡುವುದು, ಇದಕ್ಕೆ ಹೇಳಲಾಗುವುದು ನಡೆಸುವುದು, ಕರ್ಮಭೋಗವನ್ನು ಕೂಡ ನಡೆಸುವುದು, ಶರೀರವನ್ನು ನಡೆಸುವುದು ಅಂದಾಗ ಸದಾ ಈ ಮಾತನ್ನು ನೆನಪಿಟ್ಟುಕೊಳ್ಳಿ. ಯೋಗಿ ಜೀವನಕ್ಕಾಗಿ ಬಲಿ ಚಿಕ್ಕ ಕರ್ಮ ಭೋಗವೇ ಇರಬಹುದು, ದೊಡ್ಡದೇ ಇರಬಹುದು, ಆದರೆ ಅದರ ವರ್ಣನೆ ಮಾಡಬೇಡಿ, ಕರ್ಮಭೋಗದ ಕಥೆಯನ್ನು ವಿಸ್ತಾರ ಮಾಡಬೇಡಿ. ಏಕೆಂದರೆ ವರ್ಣನೆ ಮಾಡುವುದರಲ್ಲಿ ಸಮಯ ಮತ್ತು ಶಕ್ತಿ ಆ ಕಡೆ ಹೋಗುವ ಕಾರಣದಿಂದಾಗಿ ಆರೋಗ್ಯದ ಕಾನ್ಷಿಯಸ್ ಆಗಿಬಿಡ್ತೀರಾ, ಸೋಲ್ ಕಾನ್ಷಿಯಸ್ ಆಗಿರಲಿಕ್ಕಾಗುವುದಿಲ್ಲ. ಈ ಆರೋಗ್ಯದ ಕಾನ್ಷಿಯಸ್ ಆಗುವುದರಿಂದ ಆತ್ಮಿಕ ಶಕ್ತಿಯಿಂದ ನಿಧಾನ ನಿಧಾನವಾಗಿ ನರ್ವಸ್ ಮಾಡಿಬಿಡತ್ತೆ. ಆದ್ದರಿಂದ ಎಂದಿಗೂ ಸಹ ಕರ್ಮಭೋಗವನ್ನು ಅಂದರೆ ಕಾಯಿಲೆಗಳ ಬಗ್ಗೆ ಜಾಸ್ತಿ ವರ್ಣನೆ ಮಾಡಬೇಡಿ. ಯೋಗಿ ಜೀವನ ಕರ್ಮಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡುವಂತಹದ್ದಾಗಿದೆ. ಇದಾಗಿದೆ ತನುವಿನ ಭಾಗ್ಯದ ಗುರುತುಗಳು. ಇನ್ನು ಮನಸ್ಸಿನ ಭಾಗ್ಯ. ಸದಾ ಮನಸ್ಸು ಹರ್ಷಿತವಾಗಿರುತ್ತೆ, ಏಕೆಂದರೆ ಭಾಗ್ಯದ ಪ್ರಾಪ್ತಿಯ ಗುರುತಾಗಿದೆ ಹರ್ಷಿತರಾಗಿ ಇರುವುದು. ಯಾರು ಸಂಪನ್ನವಾಗಿ ಇರ್ತಾರೆ ಅವರು ಸದಾ ಮನಸ್ಸಿನಿಂದ ಮುಗುಳ್ನಗುತ್ತಿರುತ್ತಾರೆ. ಮನಸ್ಸಿನ ಭಾಗ್ಯವಂತರು ಸದಾ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯುಳ್ಳವರಾಗಿರುತ್ತಾರೆ. ಭಾಗ್ಯವಿದಾತ ರಾಜಿಯಾಗಿರುವ ಕಾರಣ, ಸರ್ವ ಪ್ರಾಪ್ತಿ ಸಂಪನ್ನ ಅನುಭವ ಮಾಡುವ ಕಾರಣ, ಮನಸ್ಸಿನ ಸೆಳೆತ ಅಥವಾ ಭಾಗುವಿಕೆ ವ್ಯಕ್ತಿ ಅಥವಾ ವಸ್ತುವಿನ ಕಡೆ ಇರುವುದಿಲ್ಲ. ಇದಕ್ಕೆ ಸಾರರೂಪದಲ್ಲಿ ಹೇಳಲಾಗುವುದು ಮನ್ಮನಾಭವ. ಮನಸ್ಸನ್ನು ತಂದೆಯ ಕಡೆ ಜೋಡಿಸುವುದರಲ್ಲಿ ಪರಿಶ್ರಮ ಆಗುವುದಿಲ್ಲ, ಆದರೆ ಸಹಜವಾಗಿ ಮನಸ್ಸು ತಂದೆಯ ಪ್ರೀತಿಯ ಸಂಸಾರದಲ್ಲಿ ಇರುತ್ತದೆ. ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಅನುಭೂತಿಗೆ ಮನಸ್ಸಿನ ಭಾಗ್ಯವೆಂದು ಹೇಳಲಾಗುವುದು. ಇನ್ನು ಧನದ ಭಾಗ್ಯ. ಜ್ಞಾನ ಧನವಂತೂ ಇದ್ದೇ ಇದೆ, ಆದರೆ ಸ್ಥೂಲ ಧನಕ್ಕೂ ಸಹ ಮಹತ್ವವಿದೆ. ಧನದ ಭಾಗ್ಯದ ಅರ್ಥ ಈ ರೀತಿಯಲ್ಲ, ಬ್ರಾಹ್ಮಣ ಜೀವನದಲ್ಲಿ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗುವುದು ಎಂದಲ್ಲ, ಆದರೆ ಧನದ ಭಾಗ್ಯದ ಗುರುತಾಗಿದೆ. ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣ ಆತ್ಮರಿಗೆ ಎಷ್ಟು ತಿನ್ನಲು ಕುಡಿಯಲು ಅಥವಾ ಆರಾಮವಾಗಿ ಇರಲು ಅವಶ್ಯಕತೆ ಇದೆ ಅಷ್ಟು ಆರಾಮವಾಗಿ ಸಿಗುತ್ತದೆ. ಮತ್ತು ಜೊತೆ ಜೊತೆಗೆ ಸೇವೆಗೋಸ್ಕರ ಹಣವು ಸಹ ಬೇಕಾಗಿದೆ ಅಂದಾಗ ಸೇವೆಯಲ್ಲಿಯೂ ಕೂಡ ಕೆಲವು ಸಮಯದಲ್ಲಿ ಕೆಲವೊಮ್ಮೆ ಕಡಿಮೆ ಅಥವಾ ಸೆಳೆತದ ಅನುಭವ ಆಗುವುದಿಲ್ಲ. ಹೇಗೇ ಇರಲಿ, ಎಲ್ಲಿಂದಲೇ ಆದರೂ ಸೇವೆಯ ಸಮಯಕ್ಕೆ ಭಾಗ್ಯವಿದಾತ ಬಾಬಾ ಯಾರನ್ನಾದರೂ ಸೇವೆ ಮಾಡಲು ನಿಮಿತ್ತರನ್ನಾಗಿ ಮಾಡುತ್ತಾರೆ. ಧನದ ಭಾಗ್ಯವಂತರು ಎಂದಿಗೂ ಸಹ ತಮ್ಮ ಹೆಸರಿನ ಅಥವಾ ತಮ್ಮ ಸ್ಥಿತಿಯ ಇಚ್ಛೆಯ ಕಾರಣದಿಂದಾಗಿ, ಅಂದರೆ ತಮ್ಮ ಹೆಸರು ಬರಬೇಕು, ಸ್ಥಾನ ಸಿಗಬೇಕು, ಈ ಇಚ್ಛೆಯ ಕಾರಣದಿಂದಾಗಿ ಸೇವೆ ಮಾಡುವುದಿಲ್ಲ. ಒಂದು ವೇಳೆ ನಾಂ ಶಾನ್ನ ಇಚ್ಛೆ ಇತ್ತೆಂದರೆ ಅಂತಹ ಸಮಯದಲ್ಲಿ ಭಾಗ್ಯವಿದಾತ ತಂದೆ ಸಹಯೋಗ ಕೊಡಿಸುವುದಿಲ್ಲ. ಅವಶ್ಯಕತೆ ಮತ್ತು ಇಚ್ಛೆಯಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಸತ್ಯ ಅವಶ್ಯಕತೆ ಮತ್ತು ಸತ್ಯ ಮನಸ್ಸಿದ್ದಾಗ ಯಾವುದೇ ಸೇವೆಯ ಕಾರ್ಯದಲ್ಲಿ ಕಾರ್ಯ ಅಂತೂ ಸಫಲ ಆಗುತ್ತೆ, ಆದರೆ ಭಂಡಾರದಲ್ಲಿ ಮತ್ತಷ್ಟು ಭರ್ಪೂರಾಗತ್ತೆ, ಉಳಿತಾಯವಾಗತ್ತೆ. ಆದ್ದರಿಂದಲೇ ಗಾಯನವಿದೆ, ಶಿವತಂದೆಯ ಭಂಡಾರ ಭಂಡಾರಿ ಸದಾ ಭರ್ಪೂರ್ ಅಂದಾಗ ಸತ್ಯ ಹೃದಯವುಳ್ಳವರ
ಮತ್ತು ಸತ್ಯ ಸಾಹೇಬನನ್ನು ರಾಜಿ ಮಾಡಿಕೊಂಡಿರುವವರ ಗುರುತಾಗಿದೆ. ಭಂಡಾರವೂ ಸಹ ಭರ್ಪೂರ್, ಭಂಡಾರಿಯೂ ಸಹ ಭರ್ಪೂರ್, ಇದಾಗಿದೆ ಧನದ ಭಾಗ್ಯದ ಗುರುತು. ವಿಸ್ತಾರ ಅಂತೂ ಬಹಳ ಇದೆ, ಆದರೆ ಸಾರದಲ್ಲಿ ತಿಳಿಸಲಾಗುತ್ತಿದೆ. ಇನ್ನು ನಾಲ್ಕನೆಯ ಮಾತಾಗಿದೆ ಜನರ ಭಾಗ್ಯ. ಜನ ಅಂದರೆ ಅರ್ಥ ಬ್ರಾಹ್ಮಣ ಪರಿವಾರ ಮತ್ತು ಲೌಕಿಕ ಪರಿವಾರ. ಲೌಕಿಕ ಸಂಬಂಧದಲ್ಲಿ ಬರುವ ಆತ್ಮರು ಮತ್ತು ಅಲೌಕಿಕ ಸಂಬಂಧದಲ್ಲಿ ಬರುವಂತಹ ಆತ್ಮರು ಅಂದಾಗ ಜನರ ಮೂಲಕ ಭಾಗ್ಯವಂತರ ಮೊದಲ ಗುರುತಾಗಿದೆ. ಜನರ ಭಾಗ್ಯವಾನ್ ಆತ್ಮರಿಗೆ ಜನರ ಮೂಲಕ ಸದಾ ಸ್ನೇಹ ಸಹಯೋಗದ ಪ್ರಾಪ್ತಿ ಆಗುತ್ತಿರುತ್ತದೆ. ಕಡಿಮೆಗಿಂತ ಕಡಿಮೆ 95% ಆತ್ಮರಿಂದ ಪ್ರಾಪ್ತಿಯ ಅನುಭವ ಅವಶ್ಯವಾಗಿ ಆಗುತ್ತದೆ. ಮೊದಲೇ ತಿಳಿಸಲಾಯಿತಲ್ವ, 5% ಆತ್ಮಗಳ ಲೆಕ್ಕಾಚಾರವೂ ಸಹ ಚುಕ್ತವಾಗುತ್ತೆ. ಆದ್ದರಿಂದ ಅವರ ಮೂಲಕ ಎಂದಿಗೂ ಕೆಲವು ಸಲ ಸ್ನೇಹ ಸಿಗತ್ತೆ, ಕೆಲವು ಸಲ ಪರೀಕ್ಷೆಯೂ ಆಗತ್ತೆ, ಆದರೆ 5%ಗಿಂತ ಜಾಸ್ತಿ ಇರಬಾರದು. ಅಂತಹ ಆತ್ಮಗಳಿಂದಲೂ ಕೂಡ ನಿಧಾನ ನಿಧಾನವಾಗಿ ಶುಭ ಭಾವನೆ, ಶುಭ ಕಾಮನೆಯ ಮೂಲಕ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ತಾ ಇರ್ತೀರ. ಯಾವಾಗ ಲೆಕ್ಕಾಚಾರ ಚುಕ್ತ ಆಗತ್ತೆ ಆಗ ಲೆಕ್ಕಾಚಾರವೇ ಸಮಾಪ್ತಿ ಆಗಿಬಿಡುತ್ತೆ ಅಲ್ವಾ? ಮತ್ತೆ ಲೆಕ್ಕಾಚಾರ ಇರುವುದೇ ಇಲ್ಲ. ಅಂದಾಗ ಭಾಗ್ಯವಂತ ಆತ್ಮರ ಗುರುತಾಗಿದೆ, ಜನರಿದ್ದರೂ ಕೂಡ ಲೆಕ್ಕಾಚಾರವನ್ನು ಸಹಜವಾಗಿ ಚುಕ್ತ ಮಾಡಿಕೊಳ್ಳುತ್ತಾ ಇರುವುದು. ಮತ್ತು 95% ಆತ್ಮಗಳ ಮೂಲಕ ಸದಾ ಸ್ನೇಹ ಮತ್ತು ಸಹಯೋಗದ ಅನುಭೂತಿ ಮಾಡುವುದು. ಜನರ ಭಾಗ್ಯವಂತ ಆತ್ಮರು ಜನರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಸದಾ ಪ್ರಸನ್ನರಾಗಿ ಇರ್ತಾರೆ. ಪ್ರಶ್ನ ಚಿತ್ತರಲ್ಲ, ಆದರೆ ಪ್ರಸನ್ನ ಚಿತ್ತರು. ಇವರು ಏಕೆ ಈ ರೀತಿ ಮಾಡುತ್ತಾರೆ, ಇವರು ಏಕೆ ಈ ರೀತಿ ಹೇಳುತ್ತಾರೆ, ಈ ಮಾತು ಈ ರೀತಿಯಲ್ಲ, ಆ ರೀತಿ ಆಗಬೇಕು, ಇದಿರುವುದಿಲ್ಲ. ಚಿತ್ತದಲ್ಲಿ ಅಂದರೆ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಉತ್ಪನ್ನವಾಗುವವರಿಗೆ ಪ್ರಶ್ನ ಚಿತ್ತರೆಂದು ಹೇಳಲಾಗುವುದು. ಪ್ರಶ್ನ ಚಿತ್ತರು ಎಂದಿಗೂ ಕೂಡ ಪ್ರಸನ್ನರಾಗಿರಲು ಸಾಧ್ಯವಿಲ್ಲ. ಅವರ ಮನಸ್ಸಿನಲ್ಲಿ ಸದಾ ಯಾಕೆ ಏನು ಎಂಬ ಲೈನ್ ನಿಂತಿರುತ್ತದೆ. ಆದ್ದರಿಂದ ಆ ಒಂದು ಸಾಲನ್ನು ಸಮಾಪ್ತಿ ಮಾಡುವುದರಲ್ಲಿಯೇ ಸಮಯ ಹೊರಟು ಹೋಗುತ್ತದೆ. ಈ ಯಾಕೆ ಈ ಒಂದು ಸಾಲೇನಿದೆ, ಪ್ರಶ್ನೆಗಳ ಲೈನ್ ಮತ್ತು ಆ ರೀತಿ ಇರುತ್ತೆ, ನೀವು ಬಯಸಿದ್ರೂ ಕೂಡ ಬಿಡಲಿಕ್ಕೆ ಬಯಸಿದ್ರೂ ಕೂಡ ಅದು ಬಿಡೋದಿಲ್ಲ. ಸಮಯ ಕೊಡಲೇಬೇಕಾಗತ್ತೆ ಅದರಲ್ಲಿ, ಯಾಕೆಂದರೆ ಈ ಕ್ಯೂವನ್ನು ರಚನೆ ಮಾಡಿರುವ ರಚಯಿತರು ನೀವಾಗಿದ್ದೀರಾ. ಈಗ ರಚನೆಯನ್ನು ರಚಿಸಿದ್ದೀರಾ ಅಂದಾಗ ಪಾಲನೆ ಮಾಡಲೇಬೇಕಾಗತ್ತೆ. ಪಾಲನೆಯಿಂದ ಬಚಾವಾಗಲಿಕ್ಕಾಗೋದಿಲ್ಲ. ಭಲೆ ಎಷ್ಟೇ ಬಲಶಾಲಿಗಳಾಗಿರಿ, ಆದರೆ ಸಮಯ ಮತ್ತು ಶಕ್ತಿಯನ್ನು ಕೊಡಲೇಬೇಕಾಗುವುದು. ಆದ್ದರಿಂದ ಈ ವ್ಯರ್ಥ ರಚನೆಯನ್ನು ನಿಯಂತ್ರಣ ಮಾಡಿರಿ, ಈ ವ್ಯರ್ಥ ಕಂಟ್ರೋಲ್ ಮಾಡಿ. ಅರ್ಥ ಆಯ್ತಾ ಅಂತಾರೆ ಬಾಬರವರು, ಇದೆಯ ಧೈರ್ಯ, ಸಾಹಸ ಮಾಡ್ತೀರಾ ವ್ಯರ್ಥವನ್ನು ನಿಯಂತ್ರಣ ಮಾಡಲಿಕ್ಕೆ? ಹೇಗೆ ಜನ ಹೇಳುತ್ತಾರೆ ಅಲ್ವಾ, ಇದು ಈಶ್ವರನ ಕೊಡುಗೆ, ನಮ್ಮ ತಪ್ಪಲ್ಲ ಅಂತ ಹೇಳಿ. ಹಾಗೆಯೇ ಬ್ರಾಹ್ಮಣ ಆತ್ಮಗಳು ಮತ್ತೆ ಹೇಳ್ತೀರಾ, ಇದು ಡ್ರಾಮಾದ ನಿಗದಿ ಎಂದು. ಆದರೆ ಡ್ರಾಮಾದ ಮಾಸ್ಟರ್ ಕ್ರಿಯೇಟರ್, ಮಾಸ್ಟರ್ ನಾಲೇಜ್ಫುಲ್ ಆಗಿ ಪ್ರತಿ ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ತಾ ಹೋಗಿ. ಒಳ್ಳೆಯದು, ಟೀಚರ್ಸು ಕೇಳಿದಿರ, ಸತ್ಯ ಸಾಹೇಬ ನನ್ನ ಮೇಲೆ ಎಷ್ಟು ರಾಜಿಯಾಗಿದ್ದಾರೆ, ಇದರ ರಹಸ್ಯ ಅಂದು ಕೇಳಿದಿರಾ ಅಲ್ವಾ? ರಹಸ್ಯ ಕೇಳುವುದರಿಂದ ಎಲ್ಲ ಟೀಚರ್ಸು ರಾಜಯುಕ್ತರಾಗಿದ್ದೀರಾ ಅಥವಾ ಮನಸ್ಸಿನಲ್ಲಿ ಬರ್ತಾ ಇದೆಯಾ ಈ ಭಾಗ್ಯ ನನ್ನಲ್ಲಿ ಕಡಿಮೆ ಇದೆ ಎಂದು? ಕಡಿಮೆ ಧನದ ಸೆಳೆತದಲ್ಲಿ ಅಥವಾ ಜನರ ಸೆಳೆತದಲ್ಲಿ ಈ ರೀತಿ ಜೀವನದ ಅನುಭವ ಮಾಡುವುದಿಲ್ಲ ತಾನೇ? ಹೇಳಲಾಯ್ತಲ್ವಾ ಒಂದೇ ಸ್ಲೋಗನ್, ವಿಶೇಷವಾಗಿ ನಿಮಿತ್ತವಾಗಿರುವ ಟೀಚರ್ಸ್ ಪ್ರತಿ.
ಆದರೆ ಎಲ್ಲರ ಪ್ರತಿಯಾಗಿನೂ ಇದೆ, ಖಾಸಾಗಿ ಟೀಚರ್ಸ್ ಪ್ರತಿ. ಪ್ರತಿ ಮಾತಿನಲ್ಲಿ ಬಾಬರವರ ಶ್ರೀಮತ್ತದ ಪ್ರಮಾಣವಾಗಿ ಜಿ ಅಜೂರ್ ಜಿ ಅಜೂರ್ ಇದನ್ನು ಮಾಡ್ತಾ ಇರಬೇಕು. ಹಾಜಿ ಬಾಬಾ ನಾವು ತಯಾರಿದ್ದೇವೆ, ಮಕ್ಕಳು ಜಿ ಅಜೂರ್ ಮಾಡಿದರೆ ಬಾಬಾರವರು ಮಕ್ಕಳ ಮುಂದೆ ಆಜೀರ್ ಅಜೂರ್ ಆಗುತ್ತಾರೆ. ಯಾವಾಗ ಅಜೂರ್ ಆಜೀರ್ ಆಗ್ತಾರೆ, ಭಗವಂತ ಉಪಸ್ಥಿತ ಇರುತ್ತಾರೆ, ಮತ್ತು ಯಾವುದೇ ಮಾತಿನ ಕಡಿಮೆ ಇರುವುದಿಲ್ಲ, ಸದಾ ಸಂಪನ್ನರಾಗಿ ಇರುತ್ತೀರ. ದಾತ ಮತ್ತು ಭಾಗ್ಯ ವಿಧಾತ ಇಬ್ಬರ ಪ್ರಾಪ್ತಿಗಳ ಭಾಗ್ಯದ ನಕ್ಷತ್ರ ಮಸ್ತಕದಲ್ಲಿ ಒಳೆಯುತ್ತದೆ. ಟೀಚರ್ಸ್ಗಂತೂ ಡ್ರಾಮಾನುಸಾರವಾಗಿ ಬಹಳ ಭಾಗ್ಯ ಸಿಕ್ಕಿದೆ. ಇಡೀ ದಿನ ಬಾಬಾ ಮತ್ತು ಸೇವೆಯ ಹೊರತು ಬೇರೆ ಏನು ಕೆಲಸ ಇದೆ? ನಿಮ್ಮ ವ್ಯಾಪಾರವೇ ಇದಾಗಿದೆ ಅಲ್ವಾ? ಪ್ರವೃತ್ತಿಯಲ್ಲಿರುವಂತಹವರು ಎಷ್ಟೊಂದು ನಿಭಾಯಿಸಬೇಕಾಗುವುದು, ಆದರೆ ನಿಮಗೆ ಒಂದೇ ಕೆಲಸ. ಅನೇಕ ಮಾತುಗಳಿಂದ ನೀವು ಸ್ವತಂತ್ರ ಪಕ್ಷಿಗಳಾಗಿದ್ದೀರಾ. ತಿಳ್ಕೊಳ್ತೀರಾ ನಿಮ್ಮ ಭಾಗ್ಯವನ್ನು? ಗೊತ್ತಾ ಅಂತಾರೆ ಬಾಬರವರು. ಯಾ ಕೆಲವರಂತೂ ಚಿನ್ನದ ಪಂಜರ, ವಜ್ರಗಳ ಪಂಜರ ಅಂತೂ ಮಾಡಿಕೊಂಡಿಲ್ಲ ತಾನೆ? ಬನಾತೇಬಿ ಖುದ್ದು ಪಂಜರವನ್ನು ನೀವೇ ತಯಾರು ಮಾಡಿಕೊಳ್ತೀರಾ, ಅಂದಾಗ ಸಿಕ್ಕಾಕ್ಕೊಳ್ಳುವುದು ಕೂಡ ತಾವೇ. ತಂದೆ ಅಂತೂ ಸ್ವತಂತ್ರ ಪಕ್ಷಿಗಳನ್ನಾಗಿ ಮಾಡಿದ್ದಾರೆ, ಹಾರುವ ಪಕ್ಷಿಗಳನ್ನಾಗಿ ಮಾಡಿದ್ದಾರೆ. ಬಹಳ 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 ಅದೃಷ್ಟವಂತರಾಗಿದ್ದೀರಾ. ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ಭಾಗ್ಯದ ವಿಶೇಷತೆ ಅವಶ್ಯವಾಗಿ ಸಿಕ್ಕಿದೆ. ಪ್ರವೃತ್ತಿ ಮಾರ್ಗದವರಿಗೂ ವಿಶೇಷತೆ ತಮ್ಮದಿದೆ, ಮತ್ತು ಟೀಚರ್ಸ್ ವಿಶೇಷತೆ ತಮ್ಮದೇ ಆಗಿದೆ. ಗೀತಾ ಪಾಠಶಾಲೆಯನ್ನು ನಡೆಸುವವರ ವಿಶೇಷತೆ ತಮ್ಮದೇ ಆಗಿದೆ. ಭಿನ್ನ ಭಿನ್ನ ವಿಶೇಷತೆಗಳಿಂದ ಎಲ್ಲರೂ ವಿಶೇಷ ಆತ್ಮರಾಗಿದ್ದೀರಾ. ಆದರೆ ಸೇವಾ ಕೇಂದ್ರದಲ್ಲಿ ಇರುವಂತಹ ನಿಮಿತ್ತ ಅಕ್ಕಂದಿರಿಗೆ, ಟೀಚರ್ಸ್ಗೆ ಬಹಳ ಒಳ್ಳೆಯ ಅವಕಾಶವಿದೆ. ಒಳ್ಳೆಯದು. ಸದಾ ಸರ್ವ ಪ್ರಕಾರದ ಭಾಗ್ಯವನ್ನು ಅನುಭವ ಮಾಡುವಂತಹ ಅನುಭವಿ ಆತ್ಮರಿಗೆ, ಸದಾ ಪ್ರತಿ ಹೆಜ್ಜೆಯಲ್ಲಿ ಜಿ ಅಜೂರ್ ಮಾಡುವಂತಹ ಬಾಬನ ಸಹಯೋಗಿ ಅಧಿಕಾರಿ ಶ್ರೇಷ್ಠ ಆತ್ಮರಿಗೆ, ಸದಾ ಪ್ರಶ್ನಚಿತ್ತರಿಗೆ ಬದಲಾಗಿ ಪ್ರಸನ್ನ ಚಿತ್ತರಾಗಿರುವಂತಹ ಪ್ರಶಂಸೆಗೆ ಯೋಗ್ಯರು ಯೋಗಿ ಆತ್ಮರಿಗೆ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶದಿಂದ ಬಿ ಕೆ ಸಹೋದರ ಸಹೋದರಿಯರ ಜೊತೆ ಬಾಬ್ ದಾದ ಮಾತಾಡ್ತಾ ನುಡಿಸ್ತಾರೆ. ಎಲ್ಲರೂ ತಮ್ಮನ್ನು ತಾವು ಮಹಾವೀರರು, ಮಹಾವೀರಣಿಯರು ಎಂದು ತಿಳಿದುಕೊಂಡಿದ್ದೀರಾ? ಮಹಾವೀರರಂತೂ ಇದ್ದೀರಾ, ಆದರೆ ಸದಾ ಮಹಾವೀರರಾಗಿದ್ದೀರಾ? ಅಥವಾ ಕೆಲವೊಮ್ಮೆ ಮಹಾವೀರರು, ಕೆಲವೊಮ್ಮೆ ಸ್ವಲ್ಪ ಬಲಹೀನರು ಆಗುತ್ತೀರಾ? ಸದಾ ಮಹಾವೀರರು ಅಂದರೆ ಅರ್ಥ ಸದಾ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿರಬೇಕು. ಜ್ಞಾನದ ಲೈಟ್ ಮತ್ತು ಯೋಗದ ಮೈಟ್ ಅಂದಾಗ ಮಹಾವೀರರು ಅಂದರೆ ಅರ್ಥ ಜ್ಞಾನಿತು ಆತ್ಮಗಳು ಆಗಿದ್ದೀರಾ, ಯೋಗಿತು ಆತ್ಮರೂ ಇದ್ದೀರಾ. ಜ್ಞಾನ ಮತ್ತು ಯೋಗ ಎರಡು ಶಕ್ತಿಗಳು ಲೈಟ್ ಮತ್ತು ಮೈಟಿಂದ ಸಂಪನ್ನವಾಗಿರುವವರು, ಅಂತಹವರಿಗೆ ಹೇಳಲಾಗುವುದು ಮಹಾವೀರರು ಎಂದು. ಎಂತಹ ಪರಿಸ್ಥಿತಿಯಲ್ಲಿಯೋ ಜ್ಞಾನ ಅಂದರೆ ಪ್ರಕಾಶದ ಕಡಿಮೆ ಇರಬಾರದು, ಮತ್ತು ಶಕ್ತಿ ಅಂದರೆ ಅರ್ಥ ಯೋಗದ ಕಡಿಮೆ ಆಗಬಾರದು. ಒಂದು ವೇಳೆ ಒಂದೇನಾದರೂ ಕಡಿಮೆಯಾದರೂ ಸಹ ಪರಿಸ್ಥಿತಿಗಳಲ್ಲಿ ಒಂದು ಸೆಕೆಂಡಿನಲ್ಲಿ ಪಾಸಾಗಲು ಆಗುವುದಿಲ್ಲ, ಟೈಮ್ ಹಿಡಿಸುತ್ತದೆ. ಪಾಸಂತೂ ಆಗ್ತೀರಾ, ಆದರೆ ಸಮಯಕ್ಕೆ ಪಾಸಾಗಲಿಲ್ಲವೆಂದರೆ ಅವರು ಪಾಸ್ ಅಂತ ಏನು ಹೇಳೋದು? ಹೇಗೆ ಸ್ಥೂಲ ವಿದ್ಯಾಭ್ಯಾಸದಲ್ಲಿಯೂ ಸಹ ಒಂದು ವೇಳೆ ಒಂದು ವಿಷಯದಲ್ಲೇನಾದರೂ ಫೇಲ್ ಆದರೆ
ಮತ್ತೆ ಒಂದು ವರ್ಷ ಓದಬೇಕಾಗುವುದು. ಒಂದು ವರ್ಷದ ನಂತರ ಮತ್ತೆ ಪಾಸ್ ಆದರೂ ಸಹ ಸಮಯ ಕಳೆದು ಹೋಯಿತು ಅಲ್ವಾ? ಹಾಗೆಯೇ ಯಾರು ಜ್ಞಾನಿ ಮತ್ತು ಯೋಗೀತು ಆತ್ಮರಿದ್ದೀರಾ, ಪ್ರಕಾಶ ಮತ್ತು ಶಕ್ತಿ ಎರಡೂ ಸ್ವರೂಪ ಇಲ್ಲವೆಂದರೆ ಅಂತಹವರಿಗೆ ಪರಿಸ್ಥಿತಿಗಳಿಂದ ಪಾಸಾಗುವುದರಲ್ಲಿ ಸಮಯವಿಡಿಸುತ್ತದೆ. ಒಂದು ವೇಳೆ ಸಮಯಕ್ಕೆ ಪಾಸಾಗಲಿಲ್ಲವೆಂದರೆ ಅದು ಸಂಸ್ಕಾರವಾಗುವುದು. ಫೈನಲ್ಲಲ್ಲಿಯೂ ಕೂಡ ಆ ಒಂದು ಸಂಸ್ಕಾರ ಪೂರ್ಣ ಪಾಸಾಗಲು ಬಿಡುವುದಿಲ್ಲ. ಅಂದಾಗ ಪಾಸಂತೂ ಆಗುವವರಾಗಿದ್ದೀರಾ, ಆದರೆ ಸಮಯಕ್ಕೆ ಪಾಸಾಗುವವರು ಆಗುವುದಿಲ್ಲ. ಯಾರು ಸದಾ ಸಮಯಕ್ಕೆ ಪೂರ್ತಿ ಪಾಸಾಗ್ತಾರೆ ಅವರಿಗೆ ಹೇಳಲಾಗುವುದು ಪಾಸ್ ವಿತ್ ಆನರ್. ಪಾಸ್ ವಿತ್ ಆನರ್ ಅಂದರೆ ಅರ್ಥ ಧರ್ಮರಾಜನೂ ಕೂಡ ಅವರಿಗೆ ಆನರ್ ಕೊಡ್ತಾರೆ. ಧರ್ಮರಾಜಪುರಿಯಲ್ಲಿಯೂ ಕೂಡ ಶಿಕ್ಷೆಗಳು ಸಿಗುವುದಿಲ್ಲ, ಅವರಿಗೆ ನಮಸ್ಕಾರ ಸಿಗುತ್ತದೆ. ಗಾಯನವೂ ಇದೆ ಅಲ್ವಾ, ಪಾಸ್ ವಿತ್ ಆನರ್ ಎಂದು. ಅಂದಾಗ ಪಾಸ್ ವಿತ್ ಆನರ್ ಆಗಲು ವಿಶೇಷವಾಗಿ ತಮ್ಮನ್ನು ತಾವು ಯಾವುದೇ ಮಾತಿನಲ್ಲಿ ಅಥವಾ ಯಾವುದೇ ಸಂಸ್ಕಾರ, ಸ್ವಭಾವದಲ್ಲಿ, ಗುಣಗಳಲ್ಲಿ, ಶಕ್ತಿಗಳಲ್ಲಿ ಕಡಿಮೆ ಇಟ್ಟುಕೊಳ್ಳಬಾರದು. ಎಲ್ಲ ಮಾತುಗಳಲ್ಲಿ ಕಂಪ್ಲೀಟ್ ಆಗಬೇಕು ಅಂದರೆ ಅರ್ಥ ಪಾಸ್ ವಿತ್ ಆನರ್ ಆಗಬೇಕು. ಅಂದಾಗ ಎಲ್ಲರೂ ಈ ರೀತಿ ತಯಾರಾಗಿದ್ದೀರಾ ಅಥವಾ ತಯಾರಾಗುತ್ತಿದ್ದೀರಾ? ಬಾಬರವ್ರ ಮುಂದೆ ಇದ್ದವರೆಲ್ಲರೂ ಹೇಳಿದ್ರು ಬನ್ರಹೇಹೇ, ತಯಾರಾಗ್ತಾ ಇದ್ದೀವಿ ಎಂದು. ಆದ್ದರಿಂದಲೇ ವಿನಾಶವೂ ಕೂಡ ನಿಂತಿದೆ, ತನ್ನನ್ನು ತಾನು ನಿಲ್ಲಿಸ್ಕೊಂಡಿದೆ ಅಂದರೆ ವಿನಾಶನೂ ನಿಂತಿದೆ. ವಿಶ್ವದ ವಿನಾಶ ಅಂದರೆ ಅರ್ಥ ಪರಿವರ್ತನೆಗೆ ಮುಂಚೆ ಬ್ರಾಹ್ಮಣರ ಕಡಿಮೆಗಳ ವಿನಾಶವಾಗಬೇಕು. ಒಂದು ವೇಳೆ ಬ್ರಾಹ್ಮಣರ ಕಡಿಮೆಗಳ ವಿನಾಶವಾಗಲಿಲ್ಲವೆಂದರೆ ವಿಶ್ವದ ವಿನಾಶ ಅಂದರೆ ಅರ್ಥ ಪರಿವರ್ತನೆ ಹೇಗೆ ಆಗುವುದು? ಅಂದಾಗ ಪರಿವರ್ತನೆಯ ಆಧಾರ ಮೂರ್ತಿಗಳು ನೀವು ಬ್ರಾಹ್ಮಣರಾಗಿದ್ದೀರಾ. ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶದವರ ಜೊತೆಯಲ್ಲಿ ಬಾಬಾ ಮಾತಾಡ್ತಾ ಹೇಳಿದ್ರು, ಪಂಜಾಬ್, ಹರಿಯಾಣ, ಹಿಮಾಚಲ್ ಅವರಂತೂ ಮೊದಲೇ ತಯಾರಾಗಬೇಕು. ನೀವು ಅಂತ್ಯವನ್ನು ತರುವಂತಹವರು ತಯಾರಾಗಿಲ್ಲ, ಆದ್ದರಿಂದಲೇ ಆತಂಕವಾದಿಗಳು ತಯಾರಾಗಿದ್ದಾರೆ. ಅಂದಾಗ ಎಲ್ಲರೂ ಮೊದಲ ನಂಬರ್ ತಗೊಳ್ಳುವಂತಹವರು ಆಗಬೇಕಾಗಿದೆ, ಅಥವಾ ಏನು ಸಿಕ್ಕಿದ್ರೆ ಅದರಲ್ಲೇ ರಾಜಿಯಾಗಿರ್ತೀರಾ? ಅನೇಕರಿಗಿಂತಲೂ ಚೆನ್ನಾಗಿ ಅಂತೂ ಇದ್ದೀವಿ, ಈ ರೀತಿ ಯೋಚಿಸುವುದಿಲ್ಲ ತಾನೇ? ಒಳ್ಳೆಯವರಂತೂ ಇದ್ದೀರಾ, ಆದರೆ ಅಚ್ಚೇಸೆ ಅಚ್ಚ ಬನನ, ಇನ್ನೂ ಚೆನ್ನಾಗಿ ಆಗಬೇಕಾಗಿದೆ. ಕೋಟಿಯಲ್ಲಿ ಕೆಲವರಂತೂ ಆಗಿದ್ದೀರಾ, ಇದೇನು ದೊಡ್ಡ ಮಾತಲ್ಲ, ಆದರೆ ಕೆಲವರಲ್ಲಿಯೂ ಕೂಡ ಹಲವರಾಗಬೇಕಾಗಿದೆ. ಆದ್ದರಿಂದ ಸದಾ ಎವರೆಡಿಯಾಗಿರಬೇಕು. ಅಂತಿಮದಲ್ಲಿ ರೆಡಿಯಾಗುವುದಲ್ಲ, ಎವರೆಡಿ ಅಂದರೆ ಅರ್ಥ ಸದಾ ರೆಡಿಯಾಗಿ ಇರುವವರು. ಒಂದು ವೇಳೆ ಹೇಳ್ತೀರಾ ತಯಾರಾಗ್ತಿದ್ದೀವಿ ಅಂತ ಹೇಳಿಬಿಟ್ಟು, ಅಂದಾಗ ಪುರುಷಾರ್ಥ ತೀವ್ರವಾಗಿಲ್ಲ. ತಂದೆಯ ದೃಷ್ಟಿ ಮೊದಲು ಪಂಜಾಬಿನ ಮೇಲೆ ಬಿತ್ತು ಅಲ್ವಾ? ಅಂದಾಗ ಯಾವಾಗ ತಂದೆಯ ದೃಷ್ಟಿ ಮೊದಲು ಬಿದ್ದಿದೆ ಅಂದಾಗ ಬರುವುದು ಕೂಡ ಫಸ್ಟ್ ನಂಬರಲ್ಲಿ. ಫೌಂಡೇಶನ್ ನೀವಲ್ವಾ ಅಂತಾರೆ ಬಾಬರು, ತಳಪಾಯದವರು ಅಲ್ವಾ? ಅಂದಾಗ ತಳಪಾಯ ಸದಾ ಪಕ್ಕಾ ಇರುತ್ತೆ. ಒಂದು ವೇಳೆ ಕಚ್ಚಾ ಆಯಿತು ಅಂದರೆ ಪೂರ್ತಿ ಬಿಲ್ಡಿಂಗು ಕಚ್ಚಾ ಆಗಿಬಿಡತ್ತೆ. ಅಂದಾಗ ಸದಾ ಇದೇ ವರದಾನವನ್ನು ಸದಾ ನೆನಪಿಟ್ಟುಕೊಳ್ಳಿ. ಪ್ರತಿ ಪರಿಸ್ಥಿತಿಯಲ್ಲಿ ಪಾಸ್ ವಿತ್ ಆನರ್ ಆಗುವವರಾಗಿದ್ದೇವೆ. ಇದರ ವಿಧಿಯಾಗಿದೆ ಎವರೆಡಿ ಆಗಿರುವುದು. ಒಳ್ಳೆಯದು, ಎಲ್ಲರಿಗಿಂತ ದೊಡ್ಡ ಝೋನ್ ಆಗಿದೆ ಮಧುಬನ. ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರ ಅಸಲಿ ಮನೆಯಾಗಿದೆ ಮಧುಬನ ಅಲ್ವಾ? ಆತ್ಮರ ಮನೆಯಂತೂ ಪರಮಧಾಮವಾಗಿದೆ, ಆದರೆ ಬ್ರಾಹ್ಮಣರ ಮನೆ ಮಧುಬನವಾಗಿದೆ. ಅಂದಾಗ ಅಮೃತಸರ ಅಥವಾ ಲುಧಿಯಾನದವರು ಅಲ್ಲ, ಪಂಜಾಬ್ ಅಥವಾ ಹರಿಯಾಣದವರು ಅಲ್ಲ, ಆದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮಧುಬನ. ಬಾಕಿ ಎಲ್ಲರೂ ಸೇವೆಗಳಿಗೋಸ್ಕರ ಸೇವಾ ಸ್ಥಾನಗಳು ಬೇರೆ ಬೇರೆ ಇರಬಹುದು,
ಬಲೆ ಪ್ರವೃತ್ತಿಯಲ್ಲೇ ಇರಬಹುದು. ಅದು ಸಹ ಸೇವಾ ಸ್ಥಾನವಾಗಿದೆ, ಮನೆ ಅಲ್ಲ. ಆದರೆ ಮಧುರ ಮನೆ ಮಧುಬನವಾಗಿದೆ. ಈ ರೀತಿ ತಿಳ್ಕೊಳ್ತೀರಾ ಅಲ್ವಾ? ಅಥವಾ ತಮ್ಮ ಮನೆಯ ನೆನಪು ಬರುತ್ತದೆಯಾ? ಒಳ್ಳೆಯದು, ವರದಾನ. ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ಏಕಮತದ ವಾತಾವರಣ ತಯಾರು ಮಾಡುವಂತಹ ದುಷ್ಟಾಂತ ರೂಪ ಆಗಿರಿ. ವರದಾನದ ವಿಶ್ಲೇಷಣೆ. ಯಾರು ಒಂದೇ ತರಹದ ಮಣಿಗಳಾಗಿರುತ್ತಾರೆ, ಒಂದೇ ಲಗ್ನಿರುತ್ತದೆ, ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ, ಒಬ್ಬರ ಮತದಂತೆ ನಡೆಯುತ್ತಾರೆ, ಪರಸ್ಪರದಲ್ಲಿ ಸಂಕಲ್ಪಗಳು ಕೂಡ ಏಕಮತವಾಗಿರುತ್ತದೆ, ಅವರೇ ಮಾಲೆಯಲ್ಲಿ ಮಣಿಗಳಾಗಿ ಪೋಣಿಸಲ್ಪಡುತ್ತಾರೆ. ಆದರೆ ಏಕಮತದ ವಾತಾವರಣ ಯಾವಾಗ ತಯಾರಾಗುತ್ತೆಂದರೆ ಯಾವಾಗ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಒಂದು ವೇಳೆ ಯಾವುದೇ ಮಾತಿನಲ್ಲಿ ಭಿನ್ನತೆ ಆಯಿತೆಂದರೆ ಆ ಒಂದು ಭಿನ್ನತೆಯನ್ನು ಸಮಾವೇಶ ಮಾಡಿಕೊಳ್ಳಿ. ಆಗ ಪರಸ್ಪರದಲ್ಲಿ ಏಕತೆಯಿಂದ ಸಮೀಪ ಬರುತ್ತೀರಾ, ಮತ್ತು ಎಲ್ಲರ ಮುಂದೆ ದುಷ್ಟಾಂತ ರೂಪ, ಉದಾಹರಣೆ ರೂಪ ಆಗುತ್ತೀರಾ. ಸ್ಲೋಗನ್. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಆತ್ಮೀಯತೆಯನ್ನು ಧಾರಣೆ ಮಾಡಿಕೊಂಡಾಗ ಸರ್ವಿಸ್ನಲ್ಲಿ ಹೊಳಪು ಬರುತ್ತದೆ. ಓಂ ಶಾಂತಿ.